ನಿನ್ನೆ ಬಜೆಟ್ ಮಂಡನೆ ಆಯಿತು, ಯೂನಿಯನ್ ಬಜೆಟ್, ಕೇಂದ್ರ ಬಜೆಟ್. ಐದನೇ ಬಾರಿಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡನೆ ಮಾಡಿದರು. ಅದರಲ್ಲಿ ನಿನ್ನೆ ಮೂರನೇದು ಪೇಪರ್ಲೆಸ್ ಬಜೆಟ್ ಆಗಿತ್ತು. ಅದರಲ್ಲಿ ಕರ್ನಾಟಕಕ್ಕೆ ಬಂಪರ್ ಅಂತಲೇ ಹೇಳ್ಬೋದಾಗಿತ್ತು. ಭದ್ರಾ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟ ಹಾಗೆ 5,300 ಕೋಟಿ ರೂಪಾಯಿ ಅನುದಾನ ನಾವು ಮೀಸಲಿಟ್ಟಿದ್ದೇವೆ ಅನ್ನೋ ಮಾತುಗಳನ್ನು ಹೇಳಿದರು. ಕೇಂದ್ರ ಬಜೆಟ್ನಲ್ಲಿ ಹಣ ಮೀಸಲಿದೆ ಅಂತೆ. ಶೀಘ್ರದಲ್ಲೇ ಯೋಜನೆಗೆ ಅಧಿಸೂಚನೆ ಕೊಡ್ತೀವಿ, ಅಧಿಸೂಚನೆ ಹೊರಡಿಸಲಾಗುತ್ತೆ ಅಂಥೇಳಿ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಇತರೆ ದೇಶಗಳಿಗೆ ಹೋಲಿಕೆ ಮಾಡಿದರೆ ಭಾರತ ಪ್ರಗತಿ ಸಾಧಿಸಿದೆ, ಸೇವೆ ಕೃಷಿ ಉತ್ಪಾದನಾ ವಲಯದಲ್ಲಿ ಅಭಿವೃದ್ಧಿ ಕಾಣ್ತಾ ಇದ್ದೇವೆ, ನಮ್ಮ ಜಿಡಿಪಿ ಆರೋಗ್ಯಕರವಾಗಿದೆ, ಬಂಡವಾಳ ಹೂಡಿಕೆ 10 ಲಕ್ಷ ಕೋಟಿ ರೂಪಾಯಿ ಹೆಚ್ಚಾಗಿದೆ, ಗ್ರಾಮೀಣ ಅಭಿವೃದ್ಧಿಗೂ ಬಜೆಟ್ನಲ್ಲಿ ಒತ್ತು ಕೊಡಲಾಗಿದೆ, ಮನೆಗಳನ್ನು ಕೊಡುವ ಯೋಜನೆಗೆ ಅನುದಾನ ಕೊಟ್ಟಿದ್ದಾರೆ, ಕುಡಿಯೋ ನೀರಿನ ಯೋಜನೆಗೆ 70,000 ಕೋಟಿ ಇಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲ ರಂಗದಲ್ಲೂ ಕೂಡ ಯೋಚನೆಯನ್ನು ಮಾಡಿ ಒಂದು ಸಮಗ್ರವಾಗಿ ಅಭಿವೃದ್ಧಿ ಆಗುವಂಥ ಮ್ಯಾಕ್ರೋ ಲೆವೆಲ್ ಮತ್ತು ಮೈಕ್ರೋ ಲೆವೆಲ್ ಉತ್ತಮವಾಗಿ ಮ್ಯಾನೇಜ್ ಮಾಡಿರುವಂಥ, ಸಮತೋಲನ ಮಾಡಿರುವಂಥ, ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಅನುಕೂಲ ಮಾಡುವಂಥ ಎಲ್ಲ ದೃಷ್ಟಿಕೋನದಿಂದ ಅತ್ಯಂತ ಪ್ರಗತಿಪರವಾಗಿರುವಂಥ ಒಂದು ಬಜೆಟ್ಟು, ಎಲ್ಲರಿಗೂ ಸರ್ವಸ್ಪರ್ಶಿ ಸರ್ವ ವ್ಯಾಪ್ತಿ ಎಲ್ಲರ ಬದುಕಿನಲ್ಲಿ ಸಹಾಯ ಮಾಡುವಂಥ ಒಂದು ಬಜೆಟನ್ನು ಕೇಂದ್ರದ ಹಣಕಾಸಿನ ಸಚಿವ ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ.